ಇವಾಗ ಚೇಂಜ್ ಮಾಡಿದಾರಂತೆ ಆನೆ ಬಿಡೋ ಟೈಮಿಂಗ್ಸ್. ಗಾಜಿನೂರು ಬ್ಯಾಕ್ ವಾಟರ್ ಐತೆ, ಓಕೆ. 6 ಮಂತ್ 1 ಇಯರ್ ತಗೊಳ್ತಾರಂತೆ ಒಂದು ಆನೆಗೆ ಟ್ರೈನ್ ಮಾಡೋಕ್ಕೆ. ಅಂಬಾರಿ ಎಲ್ಲೂ ಹೊರ್ತಾರೆ, ಅರ್ಜುನ ಇಲ್ಲಿದ್ದಾರೆ ಅಷ್ಟೇ. ಒಂದ್ಸತಿ ಮುದ್ದೆ ಕೊಡ್ತೀವಿ, ಇನ್ನೊಂದ್ಸತಿ ಅಕ್ಕಿ ಕಾಯಿ ಬೆಲ್ಲ. ಸೊ ಅದ್ರ ನೇಮು ಪುನೀತ್ ಅಂತ ಇಟ್ಟಿದ್ದಾರೆ. ಇವಾಗ ಅಪ್ಪು ಎಲ್ಲಿ? ಅಪ್ಪು ಅಲ್ಲಿ. ಹೋ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ರಿ? ನಾನು ಆರಾಮಿದ್ದೆ, ನೀವು ಆರಾಮಿದ್ದೆ ಅಂತ ಅನ್ಸ್ಕಂತೆ. ನಾನು ನಿಮ್ಮ ಕುಂದಾಪುರ ಗಂಡು. ಇವತ್ತು ನಾವು ಎಲ್ಲಿ ಹೊರಟಿತ್ತಂದರೆ ಸಕ್ಕರೆಬೈಲಿ ಹೊರಟಿತ್ತು. ಸಕ್ಕರೆಬೈಲು ಅಂದರೆ ನಿಮ್ಗೆ ಗೊತ್ತಿರಕ ಆನೆಗಳ ಬಿಡಾರ. ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ನಾವು ಅಲ್ಲಿ ಹೋಗಿ ಯಾಕಾ ಯಾವೆಲ್ಲ ಯಾವುದಕ್ಕೆ ಫೇಮಸ್ ಆ ಪ್ಲೇಸ್ ಅಂತ ಅಲ್ಲಿ ಹೋಗಿ ಹೇಳುತ್ತೆ. ಅಲ್ಲಿ ತನಕ ಬಾಯ್ ಬಾಯ್. ಸೊ ನಾವಿವಾಗ ಸೋಮೇಶ್ವರ ಬಂದು ರೀಚ್ ಆದ್ವಿ. ಸೋಮೇಶ್ವರದಲ್ಲಿ ಏನು ಸ್ಪೆಷಲ್ ಅಂದರೆ, ಯಾವುದೇ ವೆಹಿಕಲ್ ಇರಲಿ, ಬಸ್ ಇರಲಿ, ಯಾರೇ ಟೂರಿಸ್ಟ್ ಇರಲಿ, ಗೊತ್ತಿದ್ದವರು ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬಂದು ಒಂದು ಕಾಣಿಕೆ ಹಾಕಿ ಹೋಗ್ತಾರೆ. ಮಹಾಗಣಪತಿ ದೇವಸ್ಥಾನ ಇದು. ಸೊ ನಾವಿವಾಗ ಆಗುಂಬೆ ಘಾಟ್ ಸೆಕ್ಷನ್ ಹತ್ತಿ ಆಮೇಲೆ ಹಾಗೆ ಶಿವಮೊಗ್ಗ ಹೋಗಬೇಕು. ಇದೇ ಅಲ್ಲಿ ತೋರ್ತಾ ಇದೆಯಲ್ಲ, ಅದೇ ಆಗುಂಬೆ ಘಾಟ್ ಸೆಕ್ಷನ್ ನಿಮಗೆ. ಸೊ ನಿಮ್ಗೊಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಆಗುಂಬೆ ಘಾಟ್ ಸೆಕ್ಷನ್ ಹೋಗಬೇಕಾದ್ರೆ. ನಮ್ಮ ಸಂತೋಷ್ ಕೂಡ ಇಲ್ಲೇ ಇದ್ದಾರೆ, ಇಲ್ಲಿ ಜಾಯ್ನ್ ಆಗ್ತೀನಿ ಇವಾಗ. ಸಕ್ಕರೆಬೈಲಿಗೆ ಬಂದಿದ್ದೀವಿ ಆನೆ ಬಿಡಾರಕ್ಕೆ ನೋಡಿ. ಸೊ ಇವಾಗ ಇನ್ನೊಂದು ಸರಿಯಾಗಿ ಕೇಳಿಸ್ಕೊಳ್ಳಿ, ಮೊದಲು ಟೈಮಿಂಗ್ಸ್ ಇದ್ದಿದ್ದು 8 ಗಂಟೆಯಿಂದ 11 ಗಂಟೆ ತನಕ. ಆನೆಗಳಿಗೆಲ್ಲ ಸ್ನಾನ ಮಾಡಿ ಆಮೇಲೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ಚೇಂಜ್ ಮಾಡಿದಾರಂತೆ ಆನೆ ಬಿಡಾರ ಟೈಮಿಂಗ್ಸು. ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 1 ಗಂಟೆ ತನಕನೂ ಇದೆ. ಸೊ ನೀವು ಆರಾಮ್ಸೆ ಬರ್ಬೋದು. ನಾವು ಫುಲ್ ಹರಿಬರಿಯಾಗಿ ಬಂದ್ವಿ, 11 ಗಂಟೆ ತನಕ ಇರತ್ತೆ ಅಂತೇಳಿ. ಸೊ ನನ್ನ ಫ್ರೆಂಡು ಟಿಕೆಟ್ ತಕ್ಕೊಂಡು ಬಂದಿದ್ದಾನೆ, ಚಾರ್ಜಸ್ ಎಷ್ಟಿದೆ ಅಂತ ಕೇಳೋಣ, ಬರಲಿ ಅವನು. ಸೊ ಪರ್ ಪರ್ಸನ್ 50 ರುಪೀಸು. ಇವರೆಲ್ಲ ಇದ್ರು ಎಲ್ಲಿ? ಶಿವ ಆನೆ ತೊಳಿತೈತೆ, ಆನೆ ತೊಳಿತಿದ್ದಾರ? ಆ್ಯಕ್ಚುಲಿ ಇದು ಇಲ್ಲೆಲ್ಲ ಇದೆಲ್ಲ ನದಿ ತೋರ್ತಾ ಇದೆಯಲ್ಲ, ಇದು ಗಾಜನೂರು ಬ್ಯಾಕ್ ವಾಟರ್ ಐತೆ, ಓಕೆನಾ? ಗಾಜನೂರು ಡ್ಯಾಮ್ ಬ್ಯಾಕ್ ವಾಟ್ರು. ಮತ್ತು ಇದು ತುಂಗಾ ನದಿ. ಈ ಆನೆಗಳು ಎಲ್ಲಿಂದ ಬರ್ತಾರಂದರೆ, ಹೊಸ ಆನೆ ಟ್ರೈನ್ ಅಂತೇಳಿ ಅಲ್ಲ, ಈ ಆನೆಗಳು ಸ್ವಲ್ಪ ಅನ್ಹೆಲ್ದಿ ಆಗಿರ್ತಾರೆ, ಹೆಲ್ತಿ ಆಗಿರಲ್ಲ, ಮತ್ತು ಏನಾದರೂ ಪೆಟ್ಟಾಗಿದ್ದರೆ ಅಂಥ ಆನೆಗಳನ್ನು ತಂದು ಇಲ್ಲಿ ಟ್ರೈನ್ ಮಾಡ್ತಾರೆ. ನಾನು ಕೇಳಿರೋ ಪ್ರಕಾರ 6 ಮಂತ್ 1 ಇಯರ್ ತೊಗೊಳ್ತಾರಂತೆ ಒಂದು ಆನೆಗೆ ಟ್ರೈನ್ ಮಾಡೋಕ್ಕೆ. ಸೊ ನೋಡಿ, ಇಲ್ಲ ಆನೆಗಳ ಹಿಂಡೇ ಇದೆ, ಹಿಂಡು ಹಿಂಡು. ಮೈಸೂರಿನಲ್ಲಿ ಅರ್ಜುನ ಇತ್ತು, ರಾಜೂರಲ್ಲೂ ಅರ್ಜುನ ಇದೆ ನೋಡಿ. ಅರ್ಜುನ ಗಂಡು 8 ವರ್ಷ, 7/5/2014 ಹಾಸನ ಆರಂಭದಲ್ಲಿ ಸರಿ ಆಗ್ಬೋದು. ಇದು ಗಾಜನೂರಿನ ಸ್ಪೆಷಲ್, ಅರ್ಜುನ ಇಲ್ಲೂ ಕೂಡ ಇದೆ. ಅಂಬಾರಿ ಎಲ್ಲೂ ಹೊರ್ತಾರೆ, ಅರ್ಜುನ ಇಲ್ಲಿದ್ದಾರೆ ಅಷ್ಟೇ. ಸರ್ ಎಷ್ಟು ಎಷ್ಟು ತಿನ್ನುತ್ತೆ? 24 ತಿನ್ಸೋದನ್ನು ತಿನ್ಕೊಂಡೇ ಇರ್ತದೆ. ಅಲ್ಲ, ನೀವು ಕೊಡೋದಾದ್ರೆ ಬೆಳಿಗ್ಗೆ 1 ಟೈಮು ಸಂಜೆ 1 ಟೈಮಾ? ಹೇಗೆ ಬೆಳಿಗ್ಗೆ 2 ಒಂದೇ ಟೈಮ್? ಬೆಳಿಗ್ಗೆ 10 ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಕೊಡ್ತೀವಿ ಅಷ್ಟೇ.
ಓಕೆ ಓಕೆ ಓಕೆ. ಒಂದ್ಸತಿ ಮುದ್ದೆ ಕೊಡ್ತೀವಿ, ಇನ್ನೊಂದ್ಸತಿ ಅಕ್ಕಿ ಕಾಯಿ ಬೆಲ್ಲ ಹುಲ್ಲು. ಅಲ್ಲ ಮುದ್ದೆ ಕೊಟ್ಟರೆ ಎಷ್ಟು ಕೊಡ್ತೀರಾ ಒಂದೇ ಟೈಮ್? ಒಂದೊಂದು ಆನೆ ಮೂರು ಒಂದೇ ಕೊಡ್ತೀವಿ. ಮೂರು ಮುದ್ದೆ. ಆಮೇಲೆ ಅಕ್ಕಿ? ಅಕ್ಕಿ ಅದು ಬೇರೆ ಟೈಮಲ್ಲಿ, ಅದು ಅದು ರಾಗಿ ಮುದ್ದೆ ತಿನ್ಸಿ ಆಗಿದ್ದು ಒಂದು ಅರ್ಧ ಗಂಟೆ ಬಿಟ್ಟು ಅದಕ್ಕೆ ತಿನ್ನಿಸ್ತೀವಿ. ಅಲ್ಲ ಮತ್ತೆ ಹೆವಿಯಾಗಿ ಏನು ತಿನ್ನುತ್ತದೆ ಈಗ? ಅದು ಬಿದಿರು ಸೊಪ್ಪು, ಆಲು ಸೊಪ್ಪು, ಗೋಣಿ ಸೊಪ್ಪು. ಓ ಬಿಡ್ತೀರಾ ತಿನ್ನೋಕ್ಕೆಲ್ಲ? ಸವಾರಿ ಇವಾಗ ಸ್ಟಾಪ್ ಮಾಡಿದೆ ಕೊರೋನಾದಿಂದನ? ಫೋ ಅಲ್ಲ ಬೇಸಿಗೆಲಿ ಸ್ಟಾರ್ಟ್ ಮಾಡ್ತಾರೇನೋ ಅಂತ ಇದ್ರಲ್ಲ. ಏನ ಸರ್ ಅದು ನಮ್ಗೆ ಗೊತ್ತಿಲ್ಲ, ಅದು ಸ್ಟಾರ್ಟ್ ಮಾಡ್ಬೋದು ಭವಿಷ್ಯ ಹೇಳೋಕ್ಕಾಗಲ್ಲ. ಇವಾಗಿರೋ ಲೆಕ್ಕಕ್ಕೆ ಇವಾಗ ಇಲ್ಲ ಟ್ರೈನಿಂಗ್. ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೇನಂದರೆ ನಾವು ಇವಾಗ ಅಲ್ಲಿ ಮಾತಾಡ್ಕೊಬಂದ್ವಿ, ಅಲ್ಲಿ ತುಂಬ ರಶ್ ಇದೆ, ಅಲ್ಲಿ ಮಾತಾಡೋಕ್ಕೆ ಬಿಡೋಲ್ಲ ಜಾಸ್ತಿ. ಒಂದು ಒಂದು ಆನೆಗಳಿಗೆ ಒಬ್ಬ ಮಾವುತ ಇರ್ತಾನೆ, 10 ಇಯರ್ ಬಿಲೋ ಆನೆಗಳಿಗೆ ಒಬ್ಬ ಮಾವುತ. 10 ಇಯರ್ ಆದಮೇಲೆ ಇಬ್ಬರು ಇರ್ತಾರೆ, ಒಂದು ಮಾವುತ ಇನ್ನೊಂದು ಕಾವಡಿ ಅಂತೇಳಿ. ಈಗ ಬಸ್ಸಿಗೆ ಡ್ರೈವರ್ ಹೆಂಗೆ ಕಂಡಕ್ಟರ್ ಹೆಂಗಿರ್ತಾರೆ, ಬಸ್ಸಿಗೆ ಡ್ರೈವರ್ ಅಂದರೆ ಮಾವುತ, ಕಂಡಕ್ಟರ್ ಅಂದರೆ ಕಾವಡಿ, ಕಾವಡಿ ಥರ, ಕಾವಡಿನೋ ಸಮಥಿಂಗ್ ಏನೋ ಹೇಳ್ತಾರೆ. ಇಲ್ಲೆಲ್ಲ ಒಂದು ಕಣ್ಣು ಕಾಣದೆ ಇರೋ ಒಂದು ಆನೆ ಇದೆ ಅಂತ, ಅದನ್ನು ನೋಡೋಣ ಬನ್ನಿ ಎಲ್ಲಿದೆ ಅಂತ. ಹಾಂ, ಆನೆ ಹೆಸರು ಕೇಶವ ಅಂತೇಳಿ, ಗಂಡು 33 ವರ್ಷ, ಹಾಸನದಲ್ಲಿ ಒಂದು ಫಾರೆಸ್ಟಲ್ಲಿ ಹಿಡ್ಕೊಂಡು ತಂದಿರೋದು. ನೋಡ್ಲಿಕ್ಕೆ ಚೆನ್ನಾಗಿದೆ ಆಯಿತಾ, ಕಣ್ಣು ತೋರಲ್ಲ ಅಂತ ಪಾಪ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟಾಗಿದೆ, ಬಟ್ ಪಾಪ ಕಣ್ಣು ತೋರೋದಿಲ್ಲ ಅಂದರೆ ಶಿಟ್. ಸೊ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಇರುವಂಥದ್ರಲ್ಲೇ ತುಂಬ ಹಳೆಯ ಆನೆ ಇದೆ. ಆನೆ ಹೆಸರು ಕುಂತಿ ಅಂತೆ ಪಾಪ. ಸರ್ ಎಷ್ಟು ವರ್ಷ ಇರಬೇಕಾದ್ರೆ ತಂದಿದ್ದು? ಎಲ್ಲಿಂದ? ಫಾರೆಸ್ಟನ್ನ. ಓಕೆ, ಇವಾಗ 43 ವರ್ಷನಾ ಅಂದಾಜು ವಯಸ್ಸು? ಈ ಆನೆ ಹೆಸರು ಶಿವ ಆಯ್ತಾ? ನಮ್ಮ ಜೊತೆ ಒಂದು ಆನೆ ಬಂದಿದೆ, ಅದು ಅದ್ರ ಹೆಸರು ಶಿವ, ಬಟ್ ಆನೆ ಅಲ್ಲ, ನನ್ನ ಫ್ರೆಂಡು. ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. ಶಿವ ಕುಂದಾಪುರ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲೊಂದು ಆನೆ ಮರಿ ತೋರ್ತಾ ಇದೆಯಲ್ಲ ಧನುಷ್. ಆ್ಯಕ್ಚುಲಿ ಗಂಧದ ಗುಡಿ ಮೂವಿ ಶೂಟಿಂಗ್ದಲ್ಲಿ ಇದೆ ಆನೆಯನ್ನು ಬಳಸಲಾಗಿದೆ ಧನುಷನ್ನು. ಸೊ ಪುನೀತ್ ಸರ್ ಇದರೊಟ್ಟಿಗೆ ಶೂಟಿಂಗ್ ಮಾಡಿರೋದು. ಏನೋ ಇಬ್ಬರಲ್ಲಿ ಅಗ್ರಿಮೆಂಟ್ ನಡೀತಿದೆ, ಏನಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನು ಮಸಾಜ್ ಮಾಡ್ಕೊತ ಇದ್ದಾವೆ ಇವು? ಸೊ ಅಲ್ಲಿ ತೋರ್ತಾ ಇದೆಯಲ್ಲ ಅಲ್ಲಿ ಪುನೀತ್. ಆ್ಯಕ್ಚುಲಿ ಪುನೀತ್ ಸರ್ ಅವರು ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ಇಲ್ಲಿ ಬಂದು ಅದ್ರ ಜೊತೆ ಆಟ ಆಡಿದ್ರಂತೆ. ಸೊ ಅದ್ರ ನೇಮು ಪುನೀತ್ ಅಂತ ಇಟ್ಟಿದ್ದಾರೆ ಇವಾಗ. ಅವರು ತೀರು ಹೋಗೋ ಒಂದು 15 ದಿನ ಮುಂಚೆ ಇಲ್ಲೇ ಇದ್ರು ಆ್ಯಕ್ಚುಲಿ. ಕೌನ್ಸಾ ಎಲಿಫೆಂಟ್ ಇವು? ಕೌನ್ಸಾ ಇವು ದಿಕ್ಕವನ ಮೇರೆ ಕೌನ್? ಎಲ್ಲಿದೆ ಎಲ್ಲಿದೆ ಅದಾ ಅಪ್ಪು? ಅಪ್ಪು ಎಲ್ಲಿ? ಅಪ್ಪು ಅಲ್ಲಿ. ಅದೇನು ಏನು ಹಿಂಗೆ ಅಂತ ಇರೋದು ದೇವಸ್ಥಾನದಲ್ಲಿ ಹಂಗೆ ಕಲಿಸ್ಬಿಟ್ಟು ಇಲ್ಲಿ ಬರ್ತಾರೆ. ಓ, ಇದು ರಾಘವೇಂದ್ರ ಸ್ವಾಮಿ ಮಠದಿಂದ ಬಂದಿರೋದು? ಅದೇ ಅದು ಅಭ್ಯಾಸ ಆಗ್ಬಿಟ್ಟು ಇಲ್ಲೂ ಅಭ್ಯಾಸ ಹಂಗೆ ಮಂತ್ರಾಲಯಕ್ಕಿನ್ನೂ ಹೋಗಿಲ್ಲ. ರಾಘವೇಂದ್ರ ಸ್ವಾಮಿ ದರ್ಶನ ಇಲ್ಲೇ ಪಡೆದಂಗಾಯ್ತು. ನಮಗೂ ಒಂದು, ನಮಗೂ ಒಂದು, ನಮಗೂ ಒಂದು, 4 ಜನರಿಗೆ ಒಂದೊಂದು ಜೈ. ಸೊ ನಿಮಗೆ ಶಿವಮೊಗ್ಗದಿಂದ ಇಲ್ಲಿಗೆ ಬರೋದಿದ್ರೆ, ಶಿವಮೊಗ್ಗದಿಂದ ಆನೆ ಬಿಡಾರಕ್ಕೆ, ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಓನ್ಲಿ 14 ಕಿಲೋಮೀಟ್ರು.
ಸೊ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಆಯಿತಾ. ಫ್ಯಾಮಿಲಿ ಬಂದರೆ ನೀವಂತೂ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಿಮಗೆ ವಾಟರ್ ತೋರ್ತಾ ಇದೆಯಲ್ಲ, ಇದು ಗಾಜನೂರು ಡ್ಯಾಮ್ ಬ್ಯಾಕ್ ವಾಟ್ರು, ಮತ್ತು ಇದು ತುಂಗಾ ನದಿ. ಓಕೆನಾ, ಬೆಳಿಗ್ಗೆ ಒಂದು 7 ಸ್ಟಾರ್ಟ್ ಮಾಡ್ತಾರೆ, ಆನೆಗಳಿಗೆ ಸ್ನಾನ ಮಾಡಿಸಿ ಪಬ್ಲಿಕ್ ವಿಸಿಟರ್ಸ್ಗಂತ ಇಲ್ಲಿ ತಂದು ಬಿಡ್ತಾರೆ. ಇಲ್ಲಿ ಆನೆಗಳು ಹೆಂಗೆ ಟ್ರೈನ್ ಮಾಡ್ತಾರೆ ಅಂದರೆ, ಈ ಊರಿಗೆ ಹೋಗಿ ಕೆಲವು ಆನೆಗಳೆಲ್ಲ ಕಾಟ ಕೊಡ್ತವೆ, ಅಂಥ ಆನೆಗಳನ್ನು ಪಳಗಿಸಿ ಇಲ್ಲಿ ತಂದು ಇಲ್ಲಿ ಟ್ರೈನ್ ಮಾಡ್ತಾರೆ ಅಂಥ ಆನೆಗಳು. ಮತ್ತು ಅನ್ಹೆಲ್ದಿ ಆಗಿರೋ ಆನೆಗಳನ್ನು ಟ್ರೈನ್ ಮಾಡ್ತಾರೆ. ಮತ್ತು ಗಾಯ ಆಗಿರೋದು ಎಂಥ ಪೆಟ್ಟಾಗಿರುತ್ತಲ್ಲ ಅಂಥ ಆನೆಗಳನ್ನು ತಂದು ಇಲ್ಲಿ ಟ್ರೈನ್ ಮಾಡ್ತಾರೆ. ಸುಮಾರು ಒಂದು ಆನೆ ಟ್ರೈನ್ ಮಾಡೋಕ್ಕೆ 1 ವರ್ಷ ತನಕ ತೊಗೊತಾರೆ. ಒಂದು ಆನೆಗಳಿಗೆ ಇಬ್ಬರು ಇರ್ತಾರೆ, ಅಂದರೆ 10 ವರ್ಷದ ಕೆಳಗಡೆ ಇರೋ ಆನೆಗಳಿಗೆ ಒಂದು ಮಾವುತ ಇರ್ತಾರೆ, 10 ವರ್ಷ ಮೇಲೆ ಇರೋ ಆನೆಗಳಿಗೆ ಒಂದು ಮಾವುತ ಒಂದು ಕಾವಡಿ ಇರ್ತಾರೆ, ಅದು ಕಾವಡಿ ಅಂತ ಹೇಳ್ತಾರೆ. ಹೇಗೆ ಒಂದು ಬಸ್ಸಿಗೆ ಒಂದು ಡ್ರೈವರು ಒಂದು ಕಂಡಕ್ಟರ್ ಇಂಪಾರ್ಟೆಂಟು, 10 ವರ್ಷ ಮೇಲ್ಪಟ್ಟ ಆನೆಗಳಿಗೆ ಒಬ್ಬ ಮಾವುತ. ಮಾವುತ ಅಂದರೆ ಒಂದು ಡ್ರೈವರ್ ಸಮ ಅವನು ಮೇಯ್ನು, ಇನ್ನೊಬ್ಬ ಕಾವಡಿ ಅಂದರೆ ಕಂಡಕ್ಟ್ರು. ಅಂದರೆ ಇಬ್ಬರು ಬೇಕೇ ಬೇಕು 10 ವರ್ಷ ಆಗಿರೋ, 10 ವರ್ಷಕ್ಕಿಂತ ಮೇಲ್ಪಟ್ಟಿರೋ ಆನೆಗಳಿಗೆ. 10 ವರ್ಷ ಕೆಳಗಡೆ ಇರೋ ಆನೆಗಳಿಗೆ ಮರಿ ಆನೆ ಅಂತಲೇ ಕರೀತಾರೆ. ಅದಕ್ಕೆ ಒಬ್ಬನೇ ಒಬ್ಬ ಮಾವುತ ಇರ್ತಾನೆ, ಒಬ್ಬರೇ ಒಬ್ಬರು ಮೇಂಟೈನ್ ಮಾಡ್ತಾರೆ. ಸೊ ನೀವು ಫ್ಯಾಮಿಲಿ ಬಂದರೆ, ವೀಕೆಂಡು ಬಂದರೆ ತುಂಬ ಚೆನ್ನಾಗಿದೆ, ಸ್ಯಾಟರ್ಡೆ ಸಂಡೇ. ಇನ್ನೊಂದು ಏನಂದರೆ, ಇವಾಗ ವಿಸಿಟಿಂಗ್ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಇಷ್ಟು ವರ್ಷ ಇದ್ದಿದ್ದ ಟೈಮಿಂಗ್ಸ್ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಮಾತ್ರ ಇತ್ತು, ಇವಾಗ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕನೂ ಬಿಡ್ತಾರೆ. ಸೊ ಇದು ರೀಸೆಂಟ್ ಅಪ್ಡೇಟು. ಇವನ್ನು ಆನೆ ಸವಾರಿ ಸ್ಯಾಟರ್ಡೆ ಸಂಡೇ ಮಾತ್ರ ಇತ್ತು, ಈ ಕೊರೋನಾ ಬಂದಿರೋದ್ರಿಂದ ಅದು ಸ್ಟಾಪ್ ಮಾಡಿದ್ದಾರೆ. ಇನ್ನೇನು ಬೇಸಿಗೆಯಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಇಲ್ಲಿ ಬಂದರೆ ಶಿವಮೊಗ್ಗದಿಂದ ಉಡುಪಿ ಧರ್ಮಸ್ಥಳ ಕಡೆ ಹೋಗೋದಿದ್ರೆ ಇಲ್ಲಿ ಮಿಸ್ ಮಾಡಬೇಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪ್ಲೇಸು. ಸೊ 1 ಗಂಟೆ ಆಗಿದೆ, ಇವಾಗ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ಕಾಡಿಗೆ. ಮಾವುತ ಆನೇನು ಹತ್ತುತ್ತಾರೆ ಈಗ. ಇನ್ನೊಂದೇನು ಸ್ಪೆಷಲ್ ಗೊತ್ತಾ, ರಾಘವೇಂದ್ರ ಇದ್ರ ಆನೆ ಹೆಸರು, ಮಂತ್ರಾಲಯದಿಂದ ಬಂದಿದೆ. ಯಾವತ್ತೂ ಕುತ್ತಿಗೆ ಶೇಕ್ ಮಾಡ್ತಾ ಇರತ್ತೆ, ಏನಕ್ಕಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕಲ್ಸ್ಕೊಟ್ಟಿರೋದೇ ಹಾಗೆ ಅಂತ. ಸೊ ಇವಾಗ ಟೈಮ್ ಆಗಿದೆ 1 ಗಂಟೆ, ಹಾಗಾಗಿ ನಾನೆಗಳಿಗೆ ಒಂದು ರೌಂಡ್ ನೀರು ಕುಡಿಸ್ಕೊಂಡು ಹಾಗೆ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಇಷ್ಟೊತ್ತನಕ ನೀವು ಆನೆ ಬಿಡಾರ ಸಕ್ಕರೆಬೈಲು ನೋಡಿದ್ದೀರಾ ಅನ್ಕೋತೀನಿ. ಸೊ ನೀವು ಟೈಮ್ ಆದಾಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬನ್ನಿ, ಚೆನ್ನಾಗಿದೆ ಈ ಪ್ಲೇಸು. ಶಿವಮೊಗ್ಗದಿಂದ ಜಸ್ಟ್ 14 ಕಿಲೋಮೀಟರ್ಸ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುವಂಥ ಜಾಗ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.